ಒಂದು ಮ್ಯಾಥಮೆಟಿಕ್ಸ್ ಡೇ ಅಂಗವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಏನಿದೆ ಗ್ರಾಫ್ ಗ್ರಾಫ್ ಬಗ್ಗೆ ಏನು ಹೇಳೋದು? ಇದೇನಿದು ಲೀಡರ್ ಸರ್ಕಲ್ ಒಳಗ ಮೈನರ್ ಸೆಗ್ಮೆಂಟ್ ಹಿಂಗ ಲೈನ್ ವೈಸ್ ಲೈಟ್ ಇರ್ತದೆ. ಸೈನ್ ತಟ್ಟಿ ಇರ್ತೈತ್ರಿ, ಸೈನ್ ತಟ್ಟಿದ ಆನ್ಸರ್ ಕರೆಕ್ಟ್ ಹೇಳ್ರಿ, ಅಷ್ಟೇ ಲೈಟ್ ಹತ್ತೈತ್ರಿ, ರಾಂಗ್ ಹೇಳ್ರಿ ಹತ್ತಲ್ರಿ. ಸರ್ 1/2 ಗುಡ್ What is this one? Cube. ಕ್ಯೂಬ್ ಎದಕ್ಕೆ ಯೂಸ್ ಮಾಡ್ತಾರೆ ಕ್ಯೂಬು? ಮೆಟಲ್ ಗೇಮ್. ಓಕೆ, ಇದೇನಪ್ಪ ಇದೇನು? ನೋಟ್ ಬರ್ತದಾ? ಓಕೆ ಗುಡ್. ಇದೇನು ಏನು? ಮ್ಯಾಥ್ ಮಾಡಲ್ಸ್. ಮ್ಯಾಥ್ಸ್ ಮಾಡಲ್ಸ್ ಪಿರಾಮಿಡ್ ಪೇರ್ ಪೆಂಟಾಗನ್ ಬೇಸ್ ಟೂ ಪೆಂಟಾಗನ್ ಪಿರಾಮಿಡ್ ಇದೇನು ಇದೇನು ಮಾಡಲ್ ಒಂದು 50 ಜನ ಟೋಟಲ್ ಪ್ರೈಸ್ ಅದ ರೀ. ಅದ್ರಾಗ ಒಂದು 5 ಜನ ಸ್ಟೂಡೆಂಟ್ ಸೇರಿಸಿ ಒಂದು ಫ್ರೀ ಅಂತ ಹೇಳ್ಕೊಂಡವ್ರಿ. ಒನ್ ಡೇ 30 ಜನ ಪ್ರೆಸೆಂಟ್ ಅದ ರೀ, ಅದಕ್ಕೆ 8. ಓಕೆ ಸರ್, ಮ್ಯಾಥ್ಸ್ ಟೇಬಲ್ ಸರ್ ಏನು ಮಾಡಿದೆ ಮ್ಯಾಥ್ಸ್ ಟೇಬಲ್ಸ್ನಾಗ? ಹಾಂ, ಇದೆಲ್ಲ ಏನು? ಬಾರ್ ಗ್ರಾಫ್. ನೀ ಏನು ಹೇಳ್ತೀಯೋ ಏನಿದು? 60 ಕೂಡಿ 180 ಡಿಗ್ರಿ ಆಗ್ರಿ, ಇಂಟರ್ ಆ್ಯಂಗಲ್ ಆಗ್ತದೆ. ಇಂಟರ್ ಆ್ಯಂಗಲ್, ಓಕೆ. ಯಾವ ಫೀಸಬಲ್ ಆಗ್ತಾವ ಅಂತ ಹೇಳಿ ಇದು ಬೆಸ್ಟ್ ವೇ ಹಿಂಗೆ ತಿಳ್ಕೊಂಡು ಅಲ್ಲ ಏನು ಹೇಳ್ತಿರೋ ಏನು ಹೇಳ್ತೀರಿ ಸರ್? ನಿಮ್ದು ಏನೈತಿ ಮಾಡಲ್ಲ ಇದೇನು ಮಾಡಲ್ಲ?
ಸರ್ ಇದು ಸ್ಕೂಲ್ ಐತ್ರಿ, ಸ್ಕೂಲ್ ಅಪೋಸಿಟ್ ಅಲ್ಲಿ ಹೌಸ್ ಐತೆ ಅಲ್ರಿ, ಹೌಸ್ ಅಲ್ಲಿಂದ ಒಬ್ಬನ ಬಿಲ್ಡಿಂಗ್ ನೋಡತ್ತಾರಿ, ಬಿಲ್ಡಿಂಗ್ ಮ್ಯಾಲಿಂಗ್ ನೋಡತ್ತಾರಿ, ಅಪ್ಲಿಕೇಶನ್ ಹೇಳಿ ಬಿಲ್ಡಿಂಗ್ ಹೈಟ್, ಮನಿ ಹೈಟ್ ಕಂಡಿಡಿಯೋದು, ಮನಿ ಹೈಟ್ ಕಂಡಿಡಿಯೋದು ಮಾಡಲ್ಲ. ಹಾಂ, ವಾಟ್ ಇಸ್ ದಿಸ್ ಒನ್? ಇದ್ರಿ ಒಂದು ಟವರ್ ಐತ್ರಿ. ಎಲ್ಲಿ ಐತಿ ಬುರ್ಜ್ ಖಲೀಫಾ? ಈ ಟವರ್ ಇಲ್ಲಿ ಎಲ್ಲಿ ಬರ್ತದೆ? ಅದು ದುಬೈನೇ ಬರ್ತದೆ. ಎಲ್ಲಿ? ದುಬೈ. ಗುಡ್. ಐದು ಹತ್ತದ ಟವರ್ ಟಿಪ್ ರೀ ಮತ್ತೆ ಇದನ್ನ ನೋಡತ್ತಂಡಿ, ಆ ಟವರ್ ಟಿಪ್ ನೋಡುವಾಗ್ರೆ ಒಂದು ಆಂಗಲ್ ಆಫ್ ವ್ಯೂಷನ್ 60 degrees ಆಗಿತ್ತು ರೀ. 60 degrees ಇದ್ರಲ್ಲಿ ನಾವು ರೀ ಟವರ್ ಹೈಟ್ ಕಂಡು ಹಿಡ್ಕೋಬೋದ್ರಿ. ಆಮೇಲೆ ಇದಕ್ಕೆ ಇದನ್ನೆಲ್ಲ ಟ್ರಿಗೋಮೆಟ್ರಿ ಅಪ್ಲಿಕೇಶನ್ ಅಂತಾರೆ. ಇದು ಅದು ಸೇಮ್ ಸರ್, ಇದು ಟವರ್ ಕಂಡು ಹೈಟ್ ಕಂಡು ಹಿಡಿಯಕ್ಕೆ ಮತ್ತೆ ಟವರ್ ಹೈಟ್ ಕಂಡು ಹಿಡಿಯೋದು. ಇದೇನು ಇದೇನು ಮಾಡ್ಯಾರಿ ಬಿಲ್ಡಿಂಗ್ ಮತ್ತೆ ಟವರ್ ಅಪ್ಲಿಕೇಶನ್ ಇಟ್ಟಾರಿ, ಆಮೇಲೆ ಈಗ ಬಿಲ್ಡಿಂಗ್ ಮತ್ತೆ ಎಂಟು ಕಡೆ ಟವರ್ ಟವರ್ ಟಿಪ್ ನೋಡತ್ತಾರಿ, ಆಮೇಲೆ ಟವರ್ ಟವರ್ ಎಂಟು ಕಡೆ ಬಿಲ್ಡಿಂಗ್ ಟಿಪ್ ನೋಡತ್ತಾರಿ, ಆಮೇಲೆ ಎಲ್ಲ ಸಿಗೋರಿ ಎಲ್ಲ ಹೈಟ್. ಓಕೆ, ಇದೇನು ಮಾಡಲು ಇದೇನು ಮಾಡಲು ವಾಟ್ ಇಸ್ ದಿಸ್ ಮಾಡಲ್? ಹಾಂ, ಇಲ್ಲಿಂದ ಹತ್ತು ಇಲ್ಲೊಂದ ರೈಟ್ ಆ್ಯಂಗಲ್ ಫಾರ್ಮ್ ಆಗಿತ್ತು. ಹೈಟ್ ಕಂಡಿಡ. ಓಕೆ, ಥ್ಯಾಂಕ್ ಯು. ಮೇಡಮ್ 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 ಕ್ವಶನ್ ಕೇಳ್ರಿ ಅದ್ಗೆ. And also shows the half-up radius. This is the sector.